ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ಬಗ್ಗೆ ಮಾತನಾಡೋದು ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಿದೆ. ಕಮಿಟ್ಮೆಂಟ್ ಅನ್ನೋದು ಭಾಳಷ್ಟು ಮಂದಿಗೆ ಇವತ್ತಿಲ್ಲ. ಯಾರನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಯಾರ ಕಡೆಯಿಂದ ನಾವು ಮತ ತೊಗೊಂಡು ಹೋಗ್ತೀವಿ ಅನ್ನುವಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಅದು ಬರ್ತಾ ಅದರ ಸ್ಟ್ಯಾಂಡರ್ಡ್ ಕಡಿಮೆ ಆಗ್ತಾ ಹೋಗ್ತಿದೆ. ಮತ್ತು ಜನನೂ ಹಂಗಾಗ್ಯಾರ, ಓಟ್ ಹಾಕೋಂಥವ್ರು ಯಾರು ಕೆಲಸ ಮಾಡ್ತಾರೆ, ಯಾರು ನಮಗೆ ಇವರದಾರ ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾದದ್ದು ಜನರಲ್ಲಿನೂ ಕಡಿಮೆ ಆಗಿದೆ. ಹೀಗಾಗಿ ಇಂಥ ಒಂದು ವಿಶಿಷ್ಟವಾದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ, ಅದು ಏನಂದ್ರೆ ಬರಗಾಲ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಇಂಥದ್ರಲ್ಲಿದ್ದಾಗ ನಾವೆಲ್ಲರೂ ಒಂದಾಗಿ ರಾಜ್ಯದ ಜನತೆ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಪ್ರಯತ್ನ ಮಾಡಬೇಕು. ಬಟ್ ಅದನ್ನು ಬಿಟ್ಟು ನೀವು ಟಿವಿ ಅವ್ರು ನಿಮ್ಮ ಟಿವಿ ನೋಡಲಿ, ಪೇಪರ್ ನೋಡಲಿ, ಎದ್ದ ಕೂಡಲೇ ಅವನಿವೂ ಬೈದು ಇವನವೂ ಬೈದು ಇಂಥ ಎಲ್ಲ ಮಾಡ್ತಾರೆ. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯದಲ್ಲಿ ಸಭಾಪತಿ ಅಂತಲ್ಲ, ಈ ಇಂಥ ಕಾಲದಲ್ಲಿ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಾದರೂ ಸಹಿತ ನಾವು ರಾಜ್ಯದ ಜನತೆ ಬಗ್ಗೆ, ರಾಜ್ಯದ ಬಗ್ಗೆ ನೋಡಬೇಕು ಹೊರತಾಗಿ ಈ ವಿರೋಧ ಪಕ್ಷ ಆಳುವ ಪಕ್ಷದ ಟೀಕೆ ಟಿಪ್ಪಣಿ ಮಾಡ್ತಾರೆ. ಯಾವುದೇ ಯಾರೇ ಇರಲಿ ಅವರು, ನಾನು ಹೆಸರು ಹೇಳೋಂಗಿಲ್ಲ, ಯಾರೇ ಮಾಡಿದರೂ ಸರಿಯಾದ್ದಲ್ಲ. ಇದು ಭಾಳ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವತ್ತು ನಾವಿದ್ದಾಗ ಅದನ್ನು ಸರಿಯಾದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ವಿರೋಧ ಪಕ್ಷದವ್ರದ್ದು, ಆಳುವ ಪಕ್ಷದವ್ರದ್ದು, ಬರೇ ನಮಗೇನು ಸಂಬಂಧ ಸರ್ಕಾರ ಮಾಡಲಿ ಅನ್ನುವಂಥದ್ದಲ್ಲ. ವಿರೋಧ ಪಕ್ಷದವರು ಮಾಡಬೇಕು, ಆಳುವ ಪಕ್ಷದವರು ಮಾಡಬೇಕು. ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ಕಲುಷಿತವಾಗಿದೆ. ಮತ್ತು ಜನರಿಗೆ ಏನಾಗೈತೆ ಅಂದರೆ ಹೆಂಗೆ ನಾವು ಆರಿಸಿ ಬರ್ತೀವಿ ಅನ್ನೋದು ಗೊತ್ತೈತೆ ಅವ್ರಿಗೆ. ಆವಾಗಿನ ಪರಿಸ್ಥಿತಿಗೆ ಒಂದು ಪರಿಸ್ಥಿತಿ ಈಗ ನಂದು ಟೀಚರ್ ಕಾನ್ಫಿಡೆನ್ಸ್ ಇರೋದ್ರೆ ನನಗೆ ಯಾರು ದುಡ್ಡು ಗಿಡ್ಡು ಕೇಳೋಂಗಿಲ್ಲ, ಏನಿಲ್ಲ, ಕೆಲಸ ಮಾಡ್ತೀವಿ ಅಂತ ನನಗೆ ಓಟ್ ಹಾಕ್ತಾರೆ. ಹಂಗೆ ಜನರಲ್ಲಿ ಭಾವನೆಗಳ ಬದಲಾವಣೆ ಆಗುವವರಿಗೆ, ಯಾರು ಯೋಗ್ಯರ್ತಾರೆ ಕೆಲಸ ಮಾಡ್ತಾರೆ ಅವ್ರಿಗೆ ಹೇಳೋವರಿಗೆ, ಇದು ಏನಂದರೆ ಇದೇ ಥರ ನಡೆಯೋದು. ಒಟ್ಟಾರೆ ಏನೇ ಇರಲಿ, ಒಂದು ಸರಿ ನಾವು ಆರಿಸಿ ಬಂದ ನಂತರ ಅದು ನಮಗೆ ಓಟ್ ಹಾಕಿದವ್ರಿರಲಿ, ಹಾಕದೇ ಇದ್ದವರಿರಲಿ, ಎಲ್ಲರ ಯೋಗಕ್ಷೇಮ ನೋಡಬೇಕಾದ ಜನಪ್ರತಿನಿಧಿಗಳ ಕರ್ತವ್ಯ, ಸರ್ಕಾರದ ಕರ್ತವ್ಯ, ವಿರೋಧಿ ಪಕ್ಷದ ಕರ್ತವ್ಯ, ಅದು ಮಾಡಬೇಕು. ಇತ್ತಿತ್ತಲಾಗಿ ಅವೆಲ್ಲ ಕಡಿಮೆ ಆಗುತ್ತೆ ಅಂತ ನಮಗೂ ವಿಷಾದ ಅಂತ ಅನ್ನಿಸ್ತಿದೆ. ನಾವು ಬೆಳಗಾವಿಗೆ ಮಾಡಬೇಕಂತೇಳಿ, ಬೆಳಗಾವಿಗೆ ನೀವು ಅಧಿವೇಶನ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೀನಿ, ಹೇಳಿದ್ದೀನಿ. ಮೋಸ್ಟ್ಲಿ ಅವರು ಡಿಸೆಂಬರ್ 6 ತಾರೀಕಿನಿಂದ ಬೆಳಗಾವಿಯಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡೇಳಿ ಒಂದು ಕನ್ಕ್ಲೂಷನ್ ಬಂದಾರಂತ ಒಂದು ಸುದ್ದಿ, ಪಕ್ಕ ನನಗೆ ಗೊತ್ತಿಲ್ಲ. ಬಟ್ ಬೆಳಗಾವಿದಲ್ಲಿ ಮಾಡಬೇಕಾದ್ರೂ ಸರ್ಕಾರ ಜವಾಬ್ದಾರಿ, ಯಾಕಂದ್ರೆ ಪ್ರತಿ ಸರಿ ಬೆಳಗಾವಿಯಲ್ಲಿ ಮಾಡೋಕೆ ಇಷ್ಟು 450 ಕೋಟಿ ಖರ್ಚು ಮಾಡಿ ಅದನ್ನು ಕಟ್ಟಿ ಹಂಗೆ ಅದನ್ನು ಬೂತ್ ಬಂಗ್ಲೆ ಮಾಡಿದ್ರೆ ಸರಿಯಲ್ಲ, ಆಗಬೇಕು. ಮತ್ತು ನಾನು ಹಿಂದಿದ್ದಾಗ ಒಂದು ವರದಿಯನ್ನು ಕೊಟ್ಟಿದ್ದೆ, ಅಸ್ಯೂರೆನ್ಸ್ ಕಮಿಟಿ ಚೇರ್ಮನ್ ಇದ್ದಾಗ 13 ಡಿಪಾರ್ಟ್ಮೆಂಟ್ಗಳು ಅಲ್ಲಿ ಬರಬೇಕಂತ ಮಾಡಿದ್ವಿ. ಲೋಕಲಲ್ಲಿ ಕೆಲವು ಬಂದಾವ, ಇನ್ನೂ ಬಂದಿಲ್ಲ. ಒಟ್ಟು ಉತ್ತರ ಕರ್ನಾಟಕದಲ್ಲಿ ಇದೊಂದು ವಿಧಾನಸೌಧ ಕಟ್ಟೀವಿ, ಸುವರ್ಣಸೌಧ, ಅದರ ಸದುಪಯೋಗವನ್ನು ಮಾಡಬೇಕಾದ ಎಲ್ಲ ಸರ್ಕಾರದ ಜವಾಬ್ದಾರಿ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಅದು ಏನಾಗ್ತಿದೆ ಅಂದರೆ ಅವರು ಹಣಕಾಸಿನವರು 30 ಕೋಟಿ ಖರ್ಚಾಗ್ತಿದೆ, ಅಷ್ಟಾಗ್ತಿದೆ ಅಂತಾರೆ. 30 ಕೋಟಿ ಅಂದರೆ ರೆಗ್ಯುಲರ್ ಎಕ್ಸ್ಪೆಂಡಿಚರು 10-11 ಕೋಟಿ ಆಗುತ್ತೆ. ಲಾಸ್ಟ್ ಟೈಮ್ 11 ಕೋಟಿ ಮಾಡಿದ್ವಿ. ಈಗ ನೀವು ಆಫೀಸ್ಗಳೆಲ್ಲ ಬೆಂಗಳೂರು ಅಲ್ಲಿ ಬರೋರು, ಅವ್ರ ಪೆಟ್ರೋಲ್ ಖರ್ಚು, ಅವ್ರ DAT ಇವೆಲ್ಲ ಹಿಡಿದು ತೋರಿಸ್ತಾರೆ. ಅವರು 30 ಕೋಟಿ ಖರ್ಚು, 30 ಕೋಟಿ ಆಗಲಿ, 60 ಕೋಟಿ ಆಗಲಿ, ಬಟ್ ಸುವರ್ಣಸೌಧ ಕಟ್ಟಿ ಬಂದಾಗ ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸ್ಬೇಕಾದ್ರೆ ಮಾಡಬೇಕು. ಇನ್ನೊಂದು ಏನಂತಾರೆ, ಕೆಲವರು ಮಂತ್ರಿಗಳು ಕೆಲವರೆಲ್ಲ ಕಡೆ ಹೇ ಅಲ್ಲಿ ಬರೀ ಬಂದು ಸ್ಟ್ರೈಕ್ ಮಾಡ್ತಾರೆ. ಸಿಗಾರ ಅವ್ರ ಸಿಗ್ತೀರಿ, ಈಗ ಅಪ್ಪ ಅಮ್ಮ ಎಲ್ಲ ದೂರ ಹೋಗಿರ್ತಾರೆ, ಮಕ್ಕಳು ಯಾವ ಬರ್ತಾರೆ, ಬಂದು ಕೂಡಲೇ ಅವ್ರನ್ನ ತೆಗೆ ಬಿಡ್ಕೋತಾರೆ. ಹಂಗೆ ಮತ್ತು ನೀವು ಬೆಳಗಾವಿದಾಗ ಅಧಿವೇಶನ ಮಾಡುವಾಗ ಅವಾಗೊಂದು ಅಪಾರ್ಟ್ ಸಿಕ್ಕಿದಂತ ಎಲ್ಲರೂ ಮಾಡ್ತಾರೆ. ನೀವು ಯಾವಾಗಾರ ಇದ್ದಂಥವ್ರು ಮಂತ್ರಿಗಳಿದ್ದಂಥವ್ರು ಐ ಬ್ಯಾಗ ಅಲ್ಲೇ ಇಲ್ಲೇ ಮೀಟಿಂಗ್ ಮಾಡೋ ಬದಲಿ ಸುವರ್ಣಸೌಧ ಮಾಡಿ ಅಧಿಕಾರಿ ಕರೆದು ಚರ್ಚೆ ಮಾಡಿ ಮೀಟಿಂಗ್ ಮಾಡಿದಂದ್ರೆ ಆಟೋಮೆಟಿಕ್ಲಿ ಹೋರಾಟಗಳು ಕಡಿಮೆ ಆಗ್ತವೆ ಮತ್ತು ಅವ್ರ ಸಮಸ್ಯೆ ಬಗ್ಗೆ ಇರುತ್ತೆ. ಅದಕ್ಕೆ ನಾನು ಬೆಳಗಾವಿ ಉಸ್ತುವಾರಿ ಮಂತ್ರಿಗೆ ಮತ್ತು ಬೆಳಗಾವಿ ಮಂತ್ರಿಗಳಿಗೆ ಹೇಳಿ, ಉತ್ತರ ಕನ್ನಡದ ಮಂತ್ರಿಗಳಿಗೂ ಸಹಿತ ನಾನು ಹೇಳಿದ್ದೀನಿ. ಈಗ ನಾನು ಖಾದರ್ ಅವರು ಇನ್ನೊಂದು ವಾರ ಬಿಟ್ಟು ಹೋಗ್ತೀವಿ, ನಾವು ಹೋಗಿಬಿಟ್ಟು ಅಲ್ಲೆಲ್ಲ ಅದನ್ನು ಸುವರ್ಣಸೌಧವನ್ನು ಚರ್ಚೆ ನೋಡಿ ವೀಕ್ಷಣೆ ಮಾಡಿ ಏನೇನು ಮಾಡಬೇಕು ಏನು ಮಾಡಬೇಕು ಅಂತ ಮಾಡ್ತೀವಿ. ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ. ಆ ವರದಿಯನ್ನು ಕೊಟ್ಟ ನಂತರ 9 ತಾರೀಕು ಮೋಟ್ರಿ ನಾವು ಫಿಕ್ಸ್ ಮಾಡಿ ಒಂದು ಇದು ಯಾವುದು ಹ್ಯೂಮನ್ ರೈಟ್ಸ್ ಕಮಿಷನ್ ಇದನ್ನು ಮಾಡೋಕ್ಕೆ ಅಧ್ಯಕ್ಷನ ಸಿಲೆಕ್ಷನ್ ಐತಿ. ಅವತ್ತಿನ ಎಲ್ಲ ಕೂಡಿನಂತ ಮಾಡಿ ಬೋರ್ಡ್ ಕೂಡಿ ಈ ಎಲ್ಲ ಸಲಹೆಯನ್ನು ಕೊಡ್ತೀವಿ. ಮತ್ತು ಬೆಳಗಾವಿದಲ್ಲಿ ಆದಷ್ಟು ಜಾಸ್ತಿ ಆಗಲಿ ಅನ್ನೋದು ನಮ್ಮದು ಸಹಿತ ಒಂದು ಅಭಿಪ್ರಾಯ ಇದೆ. ಅದನ್ನು ಅಭಿಪ್ರಾಯ ಹೇಳ್ತೀವಿ, ಕನಿಷ್ಠ ಒಂದು 15 ಸಾವಿರ ಆಗಬೇಕು. 15 ದಿವಸ ಈಗ ನಿಮಗೆ ಮಣ್ಣು ನಮ್ಮದೇನೋ ಜಾಯಿಂಟ್ ಸೆಷನ್ ಆಯ್ತಲ್ಲ, 15 ದಿವಸ 15 ಸಾವಿರ ಆಗಬೇಕು. ಆಗಬೇಕಾಗುತ್ತೆ ಸರ್ಕಾರಕ್ಕೆ. ನೀವು 8 ಕೋಟಿ 10 ಕೋಟಿ ಸರ್ಕಾರ ಇದನ್ನು ಎಕ್ಸ್ಪೆಂಡಿಚರ್ ನೋಡೋದು, ಈಗ ಶಿಕ್ಷಣ ಐತಿ, ಆರೋಗ್ಯ ಐತಿ, ಪೊಲೀಸರ ಅವ್ರಿಗೆ ನೀವು ಇದನ್ನು ಲೆಕ್ಕ ಹಾಕಕ್ಕೆ ಬರೋದಿಲ್ಲ. ಹಂಗೆ ಇದು ಸಹಿತ ಸುವರ್ಣಸೌಧ ಕಟ್ಟಿಸಿ ಎಲ್ಲ ಮಾಡೈತಿ ಮಾಡಿದಾಗ ಈಗ ನೀವು ನಾಗ್ಪುರದಾಗ ಅರ್ಧ ಅಲ್ಲಿ ಮಾಡ್ತಾರೆ ಅರ್ಧ ಇಲ್ಲಿ ಮಾಡ್ತಾರೆ, ಆ ಮಾದರಿ ನಾವು ಮಾಡಬೇಕು. ನಾವು ಹೇಳಿ ಇದನ್ನು ಮಹಾರಾಷ್ಟ್ರದಾಗ ಹೆಂಗೆ ಮಾಡ್ತಾರೆ ಅದೇ ಥರ ನೀವು ಕರ್ನಾಟಕದಾಗ ಮಾಡಬೇಕು ಅನ್ನೋವಂಥ ಭಾವನೆಯನ್ನು ವ್ಯಕ್ತಪಡಿಸೀವಿ.
ನಾನು ಕಾದರ್ ಅವರು 20 ನಿಮಿಷ ಎಲ್ಲ ಹೊರದೇಶದಾಗಿದ್ದೀವಿ, ಅಲ್ಲೆಲ್ಲ ಚರ್ಚೆ ಮಾಡಿದ್ವಿ, ಅಲ್ಲಿ ಸಿಸ್ಟಮ್ ನೋಡಿದ್ವಿ. ನಾವು ಗಣಾಕ್ಕೆ ಹೋಗಿದ್ದೆವು. ಗಣ ಅಂದರೆ ಸೌತ್ ಆಫ್ರಿಕಾದ ಒಂದು ಇದು ಭಾಗ, ಭಾಳ ಬಡವರಲ್ಲಿ ಆದರೂ ಸಹಿತ ಅವರೆಲ್ಲ ಸೆಷನ್ ನಡೆಸೋದು ಅಂಥದ್ದು ಇಂಥದ್ದು ಹೇಳಿದೆ ನಮಗೆ. ನಮಗೆ ಅವರೆಲ್ಲ ಮಾದರಿಯಾದಂಥ ಜನ ಅಂತ ಅನಿಸಿದ್ರ ಹಂಗೆ ನಮ್ಮಲ್ಲಿ ಮಾಡಬೇಕು, ಒಂದು 15 ಸಾವಿರ ಮಾಡಬೇಕಂತೇಳಿ ನಾವು ಮುಖ್ಯಮಂತ್ರಿಗೆ ಹೇಳ್ತೀವಿ, ಮತ್ತು ಪತ್ರವನ್ನು ಬರಿತೀನಿ. ಮತ್ತು ಕಾನೂನು ಮಂತ್ರಿ ಕಡೆಯವರು ಇರೋದ್ರಿಂದ ಅವ್ರಿಗೂ ಸಹಿತ ನಾವು ಹೇಳ್ತೀವಿ, 15 ದಿವಸ ಮಾಡಲಿ. ಪ್ರತಿ ಸೋಮವಾರದಿಂದ ಸ್ಟಾರ್ಟ್ ಆಗಬೇಕದು. ಶುಕ್ರವಾರ ಮಾಡ್ತಾರೆ, ಮಾಡಿ ಶನಿವಾರ ಆಯ್ತು ಊರಿಗೆ ಹೋಗ್ಬಿಡ್ತಾರೆ, ಅದಾಗಬಾರ್ದು. ಸೋಮವಾರದಿಂದ ಸ್ಟಾರ್ಟ್ ಆಗಬೇಕು, ಒಂದು ಸಂಡೇ ಸ್ಯಾಟರ್ಡೇ ಬಿಡಬೇಕು, ಮತ್ತು ಸೋಮವಾರ ಮಾಡಿ ಮತ್ತು ಶುಕ್ರವಾರ ಮಟ ಆದರೆ ಎಲ್ಲ ಕಡೆಗೆ ಒಳ್ಳೇದಾಗುತ್ತೆ. ಮತ್ತು ಎಲ್ಲ ಶಾಸಕರ ಕಡೆ ಬರಬೇಕು, ಎಷ್ಟೋ ಜನ ಶಾಸಕರು ಬರೋಕ್ಕಿಂತ ಮುಂದೆ ನೋಡ್ತಾರೆ, ಅದಾಗಬಾರ್ದು. ನಾವು ಹೆಂಗೆ ಬೆಂಗಳೂರಿಗೆ ಹೋಗ್ತೀವಲ್ಲ ಹಂಗೆ ಅವ್ರ ಈ ಕಡೆ ಬರಬೇಕು. ಇದನ್ನು ಎಲ್ಲ ಇದು ವ್ಯವಸ್ಥೆಯನ್ನು ಬದಲು ಮಾಡುವಂಥದ್ದು ಕಾಲ ಸನ್ನಿಹಿತವಾಗಿದೆ. ನಾನು ಹೇಳುವಂಥ ಕೆಲಸವನ್ನು ಮಾಡ್ತೀವಿ, ಮತ್ತು ಖಾದರ್ ಅವರು ನಾವು ಮಾತಾಡಿವಿ. ಈ ಸರಿ ನಾವು ಏನಾದ್ರು ಮಾಡಿ ಮುಖ್ಯಮಂತ್ರಿ ಭೇಟಿಯಾಗಿ ಅಥವಾ ಏನಾದ್ರು ಹೇಳಿ ಮಾಡೋಣ ಅಂತ ಮಾಡಿ 9ನೇ ತಾರೀಕಿನ ದಿವಸ ಸ್ಪೀಕರ್ ಅವರು, ನಾನು, ಮುಖ್ಯಮಂತ್ರಿ ಮತ್ತು ಕಾನೂನು ಮಂತ್ರಿಗಳು ಕೂಡ್ತೀವಿ. ಆ ಸಭೆಯಲ್ಲಿ ಒಂದು ಏನಾದರೂ ಹೇಳಿ ಇದನ್ನು ಈ ನೀವೇನು ಸಲಹೆಯನ್ನು ಕೊಟ್ಟು ಜನ ಸಲಹೆಗಳನ್ನೆಲ್ಲವನ್ನು ನಾನು ಖಂಡಿತವಾಗಿ ಮುಖ್ಯಮಂತ್ರಿ ಮಂತ್ರಿ ತರ್ತೀನಿ. ಶಿಕ್ಷಣ ವ್ಯವಸ್ಥೆಯನ್ನು ಇವತ್ತು ಸರಿಯಾದ ರೀತಿಯಿಂದ ಇಲ್ಲ. ಅವಾಗೇನಿತ್ತಂದ್ರೆ ಹಾಲಿಡೇ ಫಿಕ್ಸ್ ಆಗಿರ್ತಿತ್ತು. ಏನು ಏಪ್ರಿಲ್ 10 ಲಾಸ್ಟ್ ವರ್ಕಿಂಗ್ ಡೇ, June 29, 30 ಫಸ್ಟ್ ಸ್ಟಾರ್ಟಿಂಗ್ ಇರ್ತಿತ್ತು. ದಸರಾ ಸುಟ್ಟಿ ಬಂದ October 2 30ನೇ ತಾರೀಕು ಮಟ್ಟ ಹಾಲಿಡೇ ಇರ್ತಿತ್ತು. ಬರ್ತಾ ಬರ್ತಾ ಬಂದ ಅಧಿಕಾರಿ ಏನು ಮಾಡಿದರು, ಕೆಲವು ಅಧಿಕಾರಿಗಳು ಇದರಲ್ಲಿ ಜ್ಞಾನ ಇಲ್ಲದಂಥವ್ರು ತಮ್ಮ ಬೇಕು ಬೇಕಾದ 4 ದಿನ ದಸರಾಕ್ಕೆ 4 ದಿನ ದೀಪಾವಳಿಗೆ ಕೊಡುವಂಥದ್ದು ಮಾಡಿ, ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಈಗ ಹಿಂದೆ ಏನಿತ್ತಲ್ಲ, ಹಂಗೆ ಅಕಾಡೆಮಿಕ್ ಇಯರ್ ಅಂದರೆ ಈಗ ಹಾಲಿಡೇ ಬರ್ತಿದೆ, October 2 ಕಾರ್ಯಕ್ರಮ ಮಾಡಿ October 30 ಹಾಲಿಡೇ ಇರ್ತಿತ್ತು. ದಸರಾ ದೀಪಾವಳಿ ಹಬ್ಬ ಎಲ್ಲ ಮುಗಿಸಿ ಎಲ್ಲ ಫ್ರೆಶ್ ಆಗಿ ಮಕ್ಕಳು ಬರ್ತಿದ್ರು, ಟೀಚರ್ಸ್ ಬರ್ತಿದ್ರು. ಇದನ್ನು ಕೆಲವು ಅಧಿಕಾರಿಗಳು ದಸರಾಕ್ಕೊಂದು 4 ದಿವಸ ಇದನ್ನೆಲ್ಲ ಹರಿದು ಎಲ್ಲ ಚಿಂದಿ ಮಾಡಿದರು. ಅದೇ ರೀತಿ 10 ಲಾಸ್ಟ್ ವರ್ಕಿಂಗ್ ಡೇ ಇತ್ತು. 10ರಿಂದ May 30 ಇರ್ತಿತ್ತು, ಒಂದು ಫಿಕ್ಸ್ ಇರ್ತಿತ್ತು. ಈಗ ಟೀಚರ್ಸ್ ಇದ್ದಂಥವ್ರು ಕೆಲವ್ರು ಮಕ್ಕಳು ಪಿ ಯು ಸಿ ಓದ್ತಿರ್ತಾರೆ, ಕೆಲವ್ರು ಮಕ್ಕಳು ಪ್ರೈಮರಿ ಓದ್ತಾರೆ, ಕೆಲವು ಹೈಸ್ಕೂಲ್ಗೆ ಓದ್ತಾರೆ, ಅವ್ರಿಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಫಿಕ್ಸ್ ಆದಂಥ ಡೇಟ್ ಇರ್ತಿತ್ತು. ಈಗ ಅದು ಡೇಟ್ ಹೋಗಿದೆ. ಅದಕ್ಕೆ ನಾನು ಅಂತ ಹೇಳ್ತೀನಿ, ಸರ್ಕಾರಕ್ಕೆ ಒಂದು ಪತ್ರ ಬರ್ದೀನಿ, ಇನ್ನೊಂದು ಬರಿತೀನಿ. ಹಿಂದಿದ್ದಂಥ ಪದ್ಧತಿಯನ್ನು ಒಂದು ಫಿಕ್ಸ್ ಇರಬೇಕದು. 10ರಿಂದ May 30 October 2 October 30 ಹಾಲಿಡೇ ಇತ್ತಂದರೆ ಯಾರೇನು ಕೇಳೋಂಗಿಲ್ಲ. ಮತ್ತು ಟೀಚರ್ಸು ಸಹಿತ ಅವ್ರಿಗೇನಂದ್ರೆ ಇನ್ಕನ್ವೀನಿಯಂಟ್ ಆಗೋದ್ರಿಂದ ಇಂಥವೆಲ್ಲ ಕೇಳ್ತಿರ್ತಾರೆ. ಮೊದಲಿನ ಪದ್ಧತಿಯನ್ನು ಅವ್ರು ಮುಂದುವರಿಸಬೇಕು. ಶಿಕ್ಷಣ ನಾನು ಶಿಕ್ಷಣ ಮಂತ್ರಿದಾಗ ಮಾಡಿದ್ದು ನಾನಿದ್ದೆ, ಮತ್ತು ನಾವು ಹೋದ ನಂತರ ಅದೇ ಪದ್ಧತಿ ಬಂತು. ಅದಾಗಬಾರ್ದು. ಶಿಕ್ಷಕರಿಗೂ ಏನಂದರೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಒಂದು ಬೇಕಾಗ್ತಿದೆ. ದಿನನಿತ್ಯ ನೀವು ಟಿವಿಯಲ್ಲಿ ಆಗಲಿ ಪ್ರಶ್ನೆ ಕೆಲಸ ಮಾಡ್ತೀವಿ, ಯಾವಾಗಾರ ಒಂದು ದಿವಸ ಬೆಳೆ ರಜೆ ಅಂತಿರಲ್ಲ, ಹಂಗೆ ಇರಬೇಕಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ನಾನು ಮಧು ಬಂಗಾರಪ್ಪ ಅವರಿಗೆ ಒಂದು ಮೆಸೇಜನ್ನು ಕೊಡ್ತೀನಿ. ಹಿಂದಿದ್ದ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋದ್ರೆ ಯಾರು ಟೀಚರ್ಸ್ ರಜೆಯನ್ನು ಕೇಳುವಂಥ ಅವಶ್ಯಕತೆ ಬರೋಂಗಿಲ್ಲ, ಕೇಳಬಾರ್ದು. ಅವರು ಟೀಚರ್ಸ್ ರಜೆ ಕೇಳಬಾರ್ದು. ಈ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಇಬ್ಬರಿಗೂ ಸರಿಯಾಗುತ್ತೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.